ప్రైజ్ ద లార్డ్ హల్లెలూయా యేసువే స్తోత్ర యేసువే వందనే యేసువే ఆరాధనే యేసువే మహిమె ప్రియరే ఇవతొందు విశేషవాద ఒందు టాపిక్ హేళ్ళబెకు అంతిదిని ఏనందరే తుంబా జన ననిగె కాల్ మాడువరల్ల ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತು ಎಲ್ಲರಿಗೆ ಕಷ್ಟಗಳಿದೆ. ಏಕೆಂದರೆ ಕೊರೋನಾ ಬಂದು 2 ವರ್ಷ ಆಗಲಿಕ್ಕೆ ಆಯಿತು. ಎಲ್ಲರಿಗೆ ಕಷ್ಟಗಳಿದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಯಾರಿಂದಲೂ ಆಗಲ್ಲ. ದೇವರ ಕರುಣೆ ಹಿಡಿದು ಬರಬೇಕು. ಎಷ್ಟು ದುಡಿಮೆ ಇದ್ದರೂ ಈಗ ಸಾಕಾಗಲ್ಲ. ತುಂಬ ಮಂದಿ ಸಾಲದಲ್ಲಿ ನೋವಿನಲ್ಲಿ ಎಲ್ಲ ಇದ್ದಾರೆ. ಆದರೆ ತುಂಬ ಮಂದಿ ನನಗೆ ಕಾಲ್ ಮಾಡುವವರು ಹೇಳ್ತಾರೆ, ಸಿಸ್ಟರ್ ಯಾರೋ ನಮಗೇನೋ ಮಾಡಿಸಿ ಇಟ್ಟಿಟ್ಬಿಟ್ಟಿದ್ದಾರೆ, ಅದಕ್ಕೇ ನಮಗೆ ಸಿಸ್ಟರ್ ಇದು ಮುಗಿತಾನೇ ಇಲ್ಲ, ಎಷ್ಟು ಕಷ್ಟಗಳು ಗೊತ್ತಾ ಸಿಸ್ಟರ್, ನನಗೆ ಆಗ್ತಾನೇ ಇಲ್ಲ. ಪ್ರಿಯರೇ, ಸಂಖ್ಯಾಕಾಂಡ 23ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ಯಾಕೋಬ್ಯ ವಂಶಕ್ಕೆ ಯಾವುದೇ ಮಾಟ ಮಂತ್ರ ಶಕುನ ಕನಿ ತಾಯಿತ ಯಾವುದು ಫಲಿಸೋದಿಲ್ಲ. ಯಾವಾಗ ನಾವು ಯೇಸುವಿನ ನೆರಳಿನಡಿಯಲ್ಲಿರ್ತೀವಿ, ಯಾರು ಯಾಕೋಬ್ಯ ವಂಶ ಅಂದರೆ ಯಾಕೋಬನಿಂದ ಹುಟ್ಟಿ ಬಂದವರು, ಅಂದರೆ ಆ ತಲೆಮಾರುಗಳಿಂದ ಬಂದು ಹಾಗೆ ಯೇಸುವಿನ ವಂಶ, ಆ ಯೇಸುವಿನ ವಂಶದಲ್ಲಿ ಯಾರು ಹುಟ್ಟಿರ್ತಾರೋ, ಅಂದರೆ ಯಾರು ಯೇಸುವನ್ನು ನಂಬ್ತಾರೋ, ಯೇಸುವಿನ ಶಿಲುಬೆಯ ನೆರಳಿನಡಿಯಲ್ಲಿ ಉದುಗಿಕೊಳ್ತಾರೋ, ಅವರಿಗೆ ಯಾವುದೇ ರೀತಿಯ ಮಾಟ ಮಂತ್ರ ಶಕುನ ಕನಿ ತಾಯಿತ ಯಾವುದು ಫಲಿಸೋದಿಲ್ಲ. ಪ್ರಿಯರೇ, ತುಂಬ ಮಂದಿ ಇತ್ತೀಚಿನ ದಿನಗಳಲ್ಲಿ ಮೂಢನಂಬಿಕೆಗೆ ತುಂಬ ಒಳಗಾಗಿದ್ದೀವಿ. ಪ್ರಪಂಚ ವೈಜ್ಞಾನಿಕವಾಗಿ ಎಷ್ಟೋ ಮುಂದುವರೆದಿದೆ, ನಾವು ಯೇಸುವಿನಲ್ಲಿ ಎಷ್ಟೋ ಆಳವಾಗಿ ಬೆಳೀತಾ ಇದ್ವಿ, ಆದರೂ ಕೂಡ ನಾವು ಈ ಮಾಟ ಮಂತ್ರವನ್ನು, ಈ ಅಂಧಕಾರ ಶಕ್ತಿಯನ್ನು, ಮೂಢನಂಬಿಕೆಯನ್ನು ತುಂಬ ನಂಬ್ತೀವಿ. ಇರ್ಬೋದು, ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನಾನು ಹೆಚ್ಚಾಗಿ ಆಳವಾಗಿ ಡೀಪಾಗಿ ನಾನು ಹೋಗೋದೂ ಇಲ್ಲ. ಏಕೆಂದರೆ ನಾನು ಯೇಸುವನ್ನು ನಂಬ್ತೀನಿ. ಯೇಸುವಿನ ಮುಂದೆ ಯಾವ ಶಕ್ತಿನೂ 0, ನಾನು ಅದು ಮಾತ್ರ ನನಗೆ ಗೊತ್ತು. ಏಕೆಂದರೆ ನನ್ನ ಯೇಸುವಿಕ್ಕಿಂತ ಮಿಗಿಲಾದದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ. ಯಾವಾಗ ನಾವು ಯೇಸುವನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೀವೋ, ನಮ್ಮ ಯೇಸುವಿನ ಪಕ್ಕ ಸುಳಿಯೋಕ್ಕೆ ಯಾವುದೂ ಆಗಲ್ಲ. ಹಾಗಾಗಿ ನನಗೆ ಅಷ್ಟು ಗೊತ್ತು, ನನ್ನ ಯೇಸು ದೊಡ್ಡವರು, ನನ್ನ ಯೇಸುವಿಗೆ ಮಿಗಿಲಾದದು ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ. ಯಾವಾಗ ನಾವು ಯೇಸುವನ್ನು ಆಶ್ರಯಿಸಿರ್ತೀವೋ, ಯಾವಾಗ ನಾವು ಯೇಸುವಿನ ನೆರಳಿನಡಿಯಲ್ಲಿ ಉದುಗಿಕೊಂಡಿರ್ತೀವೋ, ಯಾವಾಗ ಯೇಸುವಿನ ಪಕ್ಕೆಲುಬುಗಳಲ್ಲಿ ಆಶ್ರಯ ಪಡೆದಿರ್ತೀವೋ, ನಮಗೆ ಯಾವುದು ಮುಟ್ಟಕ್ಕೆ ಆಗಲ್ಲ ನಮ್ಮನ್ನು. ಪ್ರೈಸ್ ದ ಲಾರ್ಡ್ ಹಾಲೆಲೂಯ. ನಾವು ನೋಡ್ತೀವಿ, ಮೋಶೆ ತನ್ನ ಕೋಲನ್ನು ಕೆಳಗೆ ಹಾಕಿದಾಗ ಅದು ಹಾವಾಗುತ್ತೆ, ಹಾಗೆ ಮಂತ್ರವಾದಿ ಕೂಡ ಅವನ ಕೋಲನ್ನು ಕೆಳಗೆ ಹಾಕಿದಾಗ ಹಾವಾಗುತ್ತೆ. ಆದರೆ ನಾವು ನೋಡಬೇಕು, ಮೋಶೆಯ ಹಾವು ಆ ಮಂತ್ರವಾದಿಯ ಹಾವನ್ನು ನುಂಗಿ ಬಿಡುತ್ತದೆ. ಪ್ರೈಸ್ ದ ಲಾರ್ಡ್ ಹಾಲೆಲೂಯ. ಹಾಗಾಗಿ ದೇವರ ಶಕ್ತಿಯ ಮುಂದೆ ನೀನು ಯೇಸುವನ್ನು ಆಶ್ರಯಿಸುವ ಮಗಳಾಗಿದ್ದರೆ, ಯೇಸುವನ್ನು ಆಶ್ರಯಿಸುವ ಮಗನಾಗಿದ್ದರೆ ನಿನ್ನನ್ನು ಯಾವ ಅಂಧಕಾರ ಶಕ್ತಿಯು ಮುಟ್ಟುವುದಿಲ್ಲ, ಮೂಸುವುದಿಲ್ಲ. ಅದು 100% ಅದು ನೀವು ಯೇಸುವನ್ನು ಯಾವಾಗ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೀರೋ, ಯಾವ ಶಕ್ತಿಯು ನಿಮ್ಮನ್ನು ಮುಟ್ಟಲ್ಲ. ನಾವು ನೋಡ್ತೀವಿ, ಗಲಾತಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ 10ನೇ ವಾಕ್ಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ದೌರ್ಬಲ್ಯವಾದುದನ್ನು ಅಂದರೆ ನಿಶಕ್ತವಾದುದನ್ನು ಈ ಲೋಕದಲ್ಲಿ ಅಧೀನರಾಗದೇ ಇರುವವರನ್ನು, ಅಂದರೆ ಈ ಲೋಕದಲ್ಲಿರುವ ಮೂಲಭೂತ ಶಕ್ತಿಗಳನ್ನು ನೀವು ಯಾಕೆ ಇನ್ನೂ ನಂಬುತ್ತಾ ಇದ್ದೀರಾ? ನೀವು ಯಾಕೆ ಇನ್ನೂ ಕಾಲಗಳನ್ನು, ಮಾಸಗಳನ್ನು, ದಿನಗಳನ್ನು, ಗಳಿಗೆಗಳನ್ನು ನೀವು ನೋಡ್ತಾ ಇದ್ದೀರಾ? ಪ್ರೈಸ್ ದ ಲಾರ್ಡ್ ಹಾಲೆಲೂಯ. ಕೆಲವರು ಕ್ರಿಶ್ಚಿಯನ್ಸೇ, ಕೆಲವರು ಯೇಸುವನ್ನು ನಂಬಿರುವವರೇ ಮಂಗಳವಾರ ಹುಡುಗಿನ ಮದುವೆ ಮಾಡಿಸಿ ಕೊಡಬಾರ್ದು, ಮಂಗಳವಾರ ಹುಡುಗಿಯರನ್ನ ಮನೆಯಿಂದ ಇಳಿಸಿ ಕೊಡಬಾರ್ದು, ಶುಕ್ರವಾರ ಕೆಲವರಿಗೆ ದುಡ್ಡು ಕೊಡಬಾರ್ದು, ಶುಕ್ರವಾರ ಸಂಜೆ ಆದಮೇಲೆ ಒಬ್ಬರಿಗೆ ಅಕ್ಕಿ ಕೊಡಬಾರ್ದು, ಅರಿಶಿನ ಕೊಡಬಾರ್ದು, ಉಪ್ಪು ಕೊಡಬಾರ್ದು, ಮಣ್ಣಂಗಟ್ಟೆ ಕೊಡಬಾರ್ದು. ಪ್ರೈಸ್ ದ ಲಾರ್ಡ್ ಹಾಲೆಲೂಯ. ಏನ್ರಿ ಅದರಲ್ಲಿ ಏನಿದೆ? ಎಲ್ಲ ದಿನಗಳು ಯೇಸು ಎಲ್ಲವನ್ನು ಸೃಷ್ಟಿ ಮಾಡಿದರು. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ, ಎಲ್ಲ ದಿಕ್ಕುಗಳನ್ನು ಸೃಷ್ಟಿ ಮಾಡಿ ಎಲ್ಲವೂ ಒಳಿತಾಗಿದೆ ಅಂತ ಹೇಳಿದ್ಮೇಲೆ, ಅದು ಸರಿ ಇಲ್ಲ ಅಂತ ಹೇಳಕ್ಕೆ ನಾನು ನೀವು ಯಾರು? ಪ್ರೈಸ್ ದ ಲಾರ್ಡ್ ಹಾಲೆಲೂಯ
ಹಾಲೆಲೂಯ್ಯಾ. ಹೌದ್ರಿ, ಕೆಲವರು ಮನೆ ಕಟ್ಟುವಾಗ ವಾಸ್ತು ನೋಡ್ತಾರೆ. ನಾವು ವಾಸ್ತು ನೋಡೋದು ಬೇಡ, ಕ್ರಿಸ್ತು ನೋಡಿದ್ರೆ ಆಯ್ತು, ಕ್ರಿಸ್ತನನ್ನು ನೋಡಿದ್ರೆ ಆಯ್ತು. ನನ್ನೆಡೆಗೆ ತಿರುಗಿ, ಕರ್ತನೆಡೆಗೆ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದಿಲ್ಲ. ಯೇಸುವಿನ ಕಡೆಗೆ ಯಾರು ತಿರುಗ್ತೀವೋ ಅವರ ಮುಖ ಎಂದಿಗೂ ಕುಂದಿ ಹೋಗುವುದಿಲ್ಲ, ಬಾಡಿ ಹೋಗುವುದಿಲ್ಲ. ಅದು ಯೇಸುವಿನ ಮಕ್ಕಳಾದ ನಮಗೆ ಒಂದೊಂದು ಕ್ಷಣನೂ ಅನುಭವಕ್ಕೆ ಬರಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಮನೆ ಕಟ್ಟುವಾಗ ಯಾವ ಕಡೆ ಬಾಗಿಲಿಡಬೇಕು, ಯಾವ ಕಡೆ ಕಿಟಕಿ ಇಡಬೇಕು, ಎಲ್ಲಿ ಕಿಚನ್ ಇರಬೇಕು, ಎಲ್ಲಿ ಹಾಲ್ ಇರಬೇಕು, ಯಾವ ದಿಕ್ಕಿಗಿರಬೇಕು, ಯಾವ ಗ್ರಹದ ಕಡೆ ತಿರುಗಿರ್ಬೇಕು, ಏನು ನೋಡಕ್ ಹೋಗ್ಬೇಡಿ. ಗಾಳಿ ಬೆಳಕು ಚೆನ್ನಾಗಿ ಮನೆಯೊಳಗೆ ಬರ್ತಾ ಇದೆಯಾ? ಗಾಳಿ ಬೆಳಕು ಚೆನ್ನಾಗಿ ಮನೆಯೊಳಗೆ ಬಂದ್ರೆ ಕ್ರಿಮಿ ಕೀಟಗಳು ಇರುವುದಿಲ್ಲ. ಅದಕ್ಕಾಗಿ ಗಾಳಿ ಬೆಳಕು ಚೆನ್ನಾಗಿ ಬರುವ ಕಡೆ ಕಿಟಕಿ ಬಾಗಿಲುಗಳನ್ನು ಇಡಿ ಅಷ್ಟೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಮಗೆ ಯಾವಾಗಲೂ ನಮ್ಮ ದೃಷ್ಟಿ ಯೇಸುವಿನಲ್ಲಿ ಮಾತ್ರ ಆಗಿರ್ಬೇಕು. ನಮ್ಮ ದೃಷ್ಟಿ ಯಾವಾಗಲೂ ಯೇಸುವಿನ ಕಡೆಗೆ ಮಾತ್ರ ಆಗಿರ್ಬೇಕು. ನಮ್ಮ ನೋಟ, ನಮ್ಮ ಪ್ರವೃತ್ತಿ, ನಮ್ಮ ನಡೆನುಡಿ ಎಲ್ಲವೂ ಯೇಸುಮಯವಾಗಿರ್ಬೇಕು. ಧ್ಯಾನಕೂಟಕ್ಕೆ ಬಂದು ಹಾಲೆಲೂಯಾ 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 ಅಂತ ಬೊಬ್ಬೆ ಹಾಕೋದು ಓಕೆ. ಮನೆಗೆ ಹೋದ ಮೇಲೆ ಏನಾದರೂ ಸಣ್ಣ ಪುಟ್ಟ ವಿಷಯ ಬಂದರೂ ಆಗ ಓಡೋದು, ಯಾರೋ ನನಗೆ ಮಾಡಿಸಿ ಇಟ್ಟುಬಿಟ್ಟಿದ್ದಾರೆ. ಅದು ಕೆಲವರು ನಮ್ಮಂಥ ಏನು ಸಿಸ್ಟರ್ಸ್, ಫಾದರ್ಸ್, ಯಾರು ಬ್ರದರ್ಸ್ ಯಾರು ಪ್ರೇಯರ್ ಮಾಡ್ತಾರೆ ಅವ್ರ ಹತ್ರ ಅವರೇ ಒಪ್ಪಿಸೋದು, ನನ್ನ ಮನೆಗೆ ಏನೋ ಮಾಡಿಟ್ಟುಬಿಟ್ಟಿದ್ದಾರೆ, ನೀವು ಸ್ವಲ್ಪ ಪ್ರೇಯರ್ ಮಾಡಿ ಹೇಳಿ. ಖಂಡಿತವಾಗಿ ಮೆಸೇಜ್ದ ಹಿಂದೆ ಓಡಬೇಡಿ ಪ್ರಿಯರೇ, ಯೇಸುವಿನ ಹಿಂದೆ ಓಡಿ. ಎಷ್ಟು ತನಕ ನೀವು ಮೆಸೇಜ್ದ ಹಿಂದೆ, ಎಷ್ಟು ತನಕ ನೀವು ಅಂಧಕಾರ ಶಕ್ತಿಯ ಹಿಂದೆ ಓಡ್ತಾ ಇರ್ತೀರೋ, ನಿಮ್ಮ ಜೀವನದಲ್ಲಿ 100% ಏಳಿಗೆ ಕಾಣಲ್ಲ, ಅಭಿವೃದ್ಧಿ ಕಾಣಲ್ಲ. ಮನುಷ್ಯನ ಹಿಂದೆ ಓಡಬೇಡಿ, ಯೇಸುವಿನ ಹಿಂದೆ ಓಡಿ, ಯೇಸುವಿನ ಹಿಂದೆ ಓಡಿ. ಯೇಸುವಿಗೆ ಮಾತ್ರನೇ ತಕ್ಕ ಸಮಯದಲ್ಲಿ ಎಲ್ಲವನ್ನು ಕೊಡಲಿಕ್ಕೆ ಆಗೋದು. ಯೇಸುವಿಗೆ ಮಾತ್ರನೇ ನಮ್ಮ ಜೀವನವನ್ನು ಕಟ್ಟಲಿಕ್ಕೆ ಆಗೋದು. ಯೇಸುವಿಗೆ ಮಾತ್ರನೇ ನಮ್ಮ ಜೀವನವನ್ನು ಆಶೀರ್ವದಿಸಕ್ಕಾಗೋದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಾನು ಹೇಳ್ತೀನಿ ಅಂತ ಬೇಜಾರು ಮಾಡಬೇಡಿ, ನಿಜವಾಗಿ ಹೇಳ್ತೀನಿ. ಯಾವ ಅಂಧಕಾರ ಶಕ್ತಿಯ ಹಿಂದೆ, ಯಾವ ಮಾಟ ಮಂತ್ರದ ಹಿಂದೆ, ಯಾವ ಇದ್ರೆ ಕೆಟ್ಟದ್ರ ಹಿಂದೆ ಅದನ್ನು ನಂಬುವವರ ಹಿಂದೆ ಹೋಗಬೇಡಿ, ಹೋಗಬೇಡಿ, ಹೋಗಬೇಡಿ. ಏಕೆಂತ ಹೇಳಿದ್ರೆ ಪ್ರಿಯರೇ, ಕೆಲವರು ಪ್ರೇಯರ್ ಮಾಡಿ ಹೇಳ್ಬಿಡ್ತಾರೆ, ನಿಮ್ಮ ಮನೆಯಲ್ಲಿ ಸರ್ಪದೋಷ ಇದೆ. ನಾನು ಒಬ್ಬ ಸಹೋದರನ ಹತ್ರ ಕೇಳಿದ್ರೆ, ಸರ್ಪದೋಷ ಅಂದ್ರೆ ಏನು? ಸರ್ಪದೋಷ ಅಂದ್ರೆ ಸರ್ಪ ಶಾಪ ಹಾಕಿರೋದು. ನಾನು ಹೇಳಿದೆ, ಚೀನಾಕ್ಕೆ ಹೋಗಿ ನೋಡು, ಒಂದಿನಕ್ಕೆ 1000 ಹಾವುಗಳನ್ನು ಕೊಂದು ತಿಂತಾರೆ, ಅವರಿಗೆ ಎಷ್ಟು ಶಾಪಗಳು ಬರಬೇಕು, ಅಷ್ಟು ಶಾಪಗಳು ಬರಬೇಕು. ನಂಬಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟು ತನಕ ಮೂಢ ನಂಬಿಕೆಗೆ ಇರ್ತಿರೋ, ನೀನು ಏನು ವಿಶ್ವಾಸಿಸ್ತೀಯೋ ಅದರಂತೆ ನಿನ್ನ ಜೀವನದಲ್ಲಿ ಸಂಭವಿಸೋದು. ಯೇಸು ಹೇಳ್ತಾರೆ, ನಿನ್ನ ವಿಶ್ವಾಸದಂತೆ ನಿನಗಾಗುವುದು. ನಿನ್ನ ಜೀವನದಲ್ಲಿ ನೀನು ಎಷ್ಟು ತನಕ ಈ ಅಂಧಕಾರ ಶಕ್ತಿನ ಗಟ್ಟಿಯಾಗಿ ಇಟ್ಕೊಂಡಿರ್ತೀಯೋ, ನಿನ್ನ ಜೀವನನೇ ಅಂಧಕಾರ ಶಕ್ತಿಯಾಗಿ ಹೋಗಿರ್ತದೆ. ಯಾವಾಗ ನೀನು ಯೇಸುವಿನಲ್ಲಿ ಅರಳಕ್ಕೆ ಶುರು ಮಾಡ್ತೀಯೋ, ನೀನು ಯಾವಾಗ ಯೇಸುವಿನಲ್ಲಿ ಬೆಳೆಯಕ್ಕೆ ಶುರು ಮಾಡ್ತೀಯೋ, ಯಾವಾಗ ದೇವರ ವಾಕ್ಯವನ್ನು ಆಶ್ರಯಿಸಿ ನೀನು ಎತ್ತರ ಎತ್ತರಕ್ಕೆ ಹೋಗ್ಲಿಕ್ಕೆ ಬಯಸ್ತೀಯೋ, ಆಗೆಲ್ಲ ನಿನ್ನ ಜೀವನದಲ್ಲಿ ನೀನು ಆಶೀರ್ವಾದವನ್ನು ಕಾಣ್ತೀಯ. ತುಂಬಾ ಮಂದಿ ಹೇಳ್ತಾರೆ, ಸಿಸ್ಟರ್ ನಾನು ತುಂಬಾ ಪ್ರೇಯರ್ ಮಾಡ್ತೀನಿ ಆದ್ರೆ ನನ್ನ ಜೀವನದಲ್ಲಿ ಏನು ಸಂಭವಿಸೋದಿಲ್ಲ. ಯೇಸು ಹೇಳ್ತಾರೆ ಮಾರ್ಕನ ಶುಭ ಸಂದೇಶ 11:24 ವಾಕ್ಯದಲ್ಲಿ, ನೀನು ಪ್ರಾರ್ಥನೆ ಮಾಡಿದ್ದು ನಿನಗೆ ಸಿಕ್ಕಿ ಆಯಿತೆಂದು ನೀನು ವಿಶ್ವಾಸಿಸು. ಏನು ಮಾಡಬೇಕು? ನೀನು ಪ್ರಾರ್ಥಿಸ್ತೀಯಲ್ಲ, ಆಗಲೇ ಅದು ಸಿಕ್ಕಿ ಆಯಿತು ಅಂತೇಳಿ ನೀನು ನಂಬಬೇಕು. ಒಂದು ವಿಷಯ ಸಿಕ್ಕಿದ ತಕ್ಷಣ ಮಂಜುಳ ಜಾಯ್ಗೆ ಫೋನ್ ಮಾಡಿ ನೋಡೋಣ, ಅವರು ಪ್ರೇಯರ್ ಮಾಡಿ ಸರಿಯಾಗದಿದ್ದರೆ ಇನ್ನೊಬ್ರು ಬ್ರದರಿಗೆ, ಬ್ರದರ್ ಟಿ ಕೆ ಜಾರ್ಜ್ಗೆ ಕಾಲ್ ಮಾಡೋಣ. ಬ್ರದರ್ ಟಿ ಕೆ ಜಾರ್ಜು ಬ್ರದರ್ ಪ್ರೇಯರ್ ಮಾಡಿ ಸರಿಯಾಗದಿದ್ದರೆ ಫಾದರ್ ಫ್ರಾಂಕ್ಲಿನಿಗೆ ಹೇಳೋಣ. ಫಾದರ್ ಫ್ರಾಂಕ್ಲಿನು ಪ್ರೇಯರ್ ಮಾಡಿ ಸರಿಯಾಗದಿದ್ದರೆ ಇನ್ನಾರಾದರೂ ಒಬ್ಬರು ಇದ್ದಾರಾ ಅಂತ ನೋಡೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯಾರಿಂದಲೂ ಅದ್ಭುತ ಮಾಡೋಕ್ಕಾಗಲ್ಲ, ಅದ್ಭುತ ಮಾಡಲಿಕ್ಕೆ ಶಕ್ತನಾದವರು ಒಬ್ಬರೇ, ಯೇಸು ಮಾತ್ರನೇ, ಯೇಸು ಮಾತ್ರನೇ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಸಾರುವ ಜನರು ಮೊಣಕಾಲೂರಿ ಆರಾಧಿಸುವ ಒಂದು ದೇವರಂತಿದ್ರೆ ಅವರ ಹತ್ತರಲ್ಲಿ 11ನೆಯ ದೇವರಲ್ಲ, ಯೇಸು ಒಬ್ಬರೇ ದೇವರು, ಅವರೊಬ್ಬರೇ ದೇವರು, ಅವರೊಬ್ಬರೇ ಶಕ್ತಿ, ಅವರು ಒಬ್ಬರೇ ನಿಜವಾದ ದೇವರು, ಅವರೊಬ್ಬರೇ ಏಕದೇವರು, ಅವರೇ ಜೀವಂತ ದೇವರು. ಅಡ್ರೆಸ್ ಕೊಟ್ಟು ಹೋದವರು ಆ ಯೇಸುವನ್ನು ನಂಬಿ, ಆ ಯೇಸುವನ್ನು ನಂಬಿ. ಯಾವ ಮಾಟ ಮಂತ್ರವನ್ನು ನಂಬಬೇಡಿ. ಹಾಗೆ ಹೇಳ್ಕೊಂಡು ನಿಮ್ಮ ಮನೆಗೆ ಯಾರು ಬರ್ತಾರೋ ಪ್ರೇಯರ್ ಮಾಡುವಾಗ ಹೇಳ್ತಾರಲ್ಲ, ನಿಮ್ಮ ಮನೆಯಲ್ಲಿ ಏನೋ ದುಷ್ಟ ಶಕ್ತಿ ಇದೆ, ನಿಮ್ಮ ಮನೆಯಲ್ಲಿ ಏನೋ ಅಂಧಕಾರ ಶಕ್ತಿ ಇದೆ,
ಹೌದು ಬ್ರದರ್, ಅದಕ್ಕೇನೆ ನಮ್ಮ ಮನೇಲಿ ಹಿಂಗೆಲ್ಲ ಆಗ್ತಾ ಇರೋದು. ಕಳೆದ ವಾರ ಒಂದು ಹಸು ಸತ್ತೋಯ್ತು, ಆ ದುಷ್ಟ ಶಕ್ತಿಯಿಂದಲೇ ಆಗಿರ್ಬೋದು. ಆಗ ಸೈತಾನ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡ್ತಾನೆ. ಹಾಗೆ ಯಾರಾದ್ರೂ ಹೇಳಿದ್ರೆ ಆ ಹೇಳುವವರ ಹತ್ರ, ಆ ಪ್ರೇಯರ್ ಮಾಡುವವರ ಹತ್ರ ನೀವು ಹೇಳಬೇಕು, ನಮ್ಮ ಮನೆಯಲ್ಲಿ ಆ ಥರ ಏನಾದ್ರೂ ಇದ್ರೆ ನಾನು ಆರಾಧಿಸುವ ನನ್ನ ಯೇಸು ಆ ದುಷ್ಟ ಶಕ್ತಿಯನ್ನು ಅವರ ಶಿಲುಬೆಯ ಆ ಬುಡದ ಅಡಿಯಲ್ಲಿ ಚಚ್ಚಿ ಹಾಕಿದ್ದಾರೆ. ಸೈತಾನನ ತಲೆಯನ್ನು ಜಜ್ಜಿದ ಯೇಸು ಆ ದುಷ್ಟ ಶಕ್ತಿಯನ್ನು ತಲೆಯನ್ನು ಜಜ್ಜಲಿಕ್ಕೆ ಶಕ್ತನಾದವರು. ಅಂಥ ದೇವರನ್ನು ನೀನು ಆರಾಧನೆ ಮಾಡ್ತಾ ಇರೋದು, ಅಂಥ ಶಕ್ತಿಯನ್ನು ನೀನು ಆರಾಧನೆ ಮಾಡ್ತಾ ಇರೋದು. ಯಾವ ಮಾಟ ಮಂತ್ರದ ಹಿಂದೆ ಓಡಬೇಡ ನೀನು, ಯಾವ ದುಷ್ಟ ಶಕ್ತಿಯ ಹಿಂದೆ ಓಡಬೇಡ ನೀನು, ಯಾವ ವ್ಯಕ್ತಿಯ ಹಿಂದಲೋ ಯಾವುದೋ ಶಕ್ತಿಯ ಹಿಂದಲೇ ಓಡಬೇಡ, ಯೇಸುವಿನ ಹಿಂದೆ ಓಡು, ಯೇಸುವಿನ ಹಿಂದೆ ಓಡು. ಬೆಳಿಗ್ಗೆ ಎದ್ದು ಒಂದು ಅಧ್ಯಾಯ ಬೈಬಲ್ ಓದು, ಬೆಳಿಗ್ಗೆ ಎದ್ದು ಒಂದು ಅಧ್ಯಾಯ ಬೈಬಲ್ ಓದು. ನಿನ್ನ ಮನೆಯಲ್ಲಿ ಕೊರತೆ ಇದೆಯಾ, ಕೀರ್ತನೆ 23 ಓದು. ನಿನಗೆ ಯಾರು ಸಹಾಯಕರಿಲ್ವಾ, ಕೀರ್ತನೆ 121 ಓದು. ನಿನಗೆ ರಕ್ಷಣೆ ಬೇಕಾ, ದೇವರ ನೆರಳಿನಡಿಯಲ್ಲಿ ನೀನು ಉದುಗಿಕೊಳ್ಬೇಕಾ, ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಬೇಕಾ, 91 ಕೀರ್ತನೆ ಓದು. ವಂಶ ಪಾರಂಪರ್ಯವಾಗಿ ಬಂದಿರುವ ಶಾಪಗಳಿಂದ ಬಿಡುಗಡೆ ಆಗ್ಬೇಕಾ, 51 ಕೀರ್ತನೆ ಓದು. ನಿನ್ನ ಮಕ್ಕಳು ಅಜ್ಞಾನದಲ್ಲಿ ಜೀವಿಸ್ತಾ ಇದ್ದಾರಾ, ಜ್ಞಾನದ ಕೊರತೆಯಿಂದ ತುಂಬುತ್ತಾ ಇದ್ದಾರಾ, ಯಾಕೊಬ್ಬ 1:5 ಓದ್ಲಿಕ್ಕೆ ಹೇಳು. ಯಾವಾಗ್ಲೂ ನಿನ್ನ ಕುಟುಂಬದಲ್ಲಿ ಸಮಸ್ಯೆಗಳಿದೆಯಾ, ಮತ್ತಾಯ 11:28 ಓದ್ಲಿಕ್ಕೆ ಹೇಳುದು. ಭಯ ಭೀತಿಯಿಂದ ನೀನು ತುಂಬುತ್ತಾ ಇದೆಯಾ, 1 ಯೋಹಾನ 4:4 ಓದ್ಲಿಕ್ಕೆ ಹೇಳು. ಇಂಥ ದೇವರ ವಾಕ್ಯದಲ್ಲಿ ಆ ವಾಕ್ಯವನ್ನು ಆಶ್ರಯಿಸಿ, ಖಡ್ಗ ದೇವರ ವಾಕ್ಯ ಖಡ್ಗ ಅದು ಜೀವಂತವಾದುದು, ಹಿಬ್ಬಾಯಿ ಕತ್ತಿಕ್ಕಿಂತಲೂ ಅರಿತವಾದುದು, ಕೀಳು ಮಧ್ಯ ಮಾಂಸಖಂಡಗಳನ್ನು ಛೇದಿಸಿ ಹೋಗುವಂಥದ್ದು. ಯಾವ ಶಕ್ತಿಗೂ ಅದನ್ನ ಜಯಿಸಕ್ಕಾಗಲ್ಲ ಪ್ರಿಯರೇ, ಯಾವ ಶಕ್ತಿಗೂ ಅದನ್ನ ಜಯಿಸಕ್ಕಾಗಲ್ಲ. ಯೇಸುನೇ ಹೇಳ್ತಾರೆ ಯಾವ ಪಾತಾಳದ ಶಕ್ತಿಯನ್ನು ಈ ಸಭೆ ಜಯಿಸೋದಿಲ್ಲ ಅಂತ. ಯಾರು ಸಭೆ, ಯೇಸು ಎಂಬ ಬಂಡೆಯ ಮೇಲೆ ಕಟ್ಟಿದ ಮಕ್ಕಳು ಸಭೆಯಲ್ಲಿ ಉದುಗಿಕೊಂಡಿರುವಾಗ, ಯೇಸುವಿನಲ್ಲಿ ಉದುಗಿಕೊಂಡಿರುವಾಗ, ನಾನು ಆ ಸಭೆ, ನಾನು ಈ ಸಭೆ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ, ಯಾರು ಏನು ಅಲ್ಲ ರೀ. ಯೇಸುವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಯೇಸು ಎಂಬ ಬಂಡೆಯನ್ನು, ಯೇಸು ಎಂಬ ಸಭೆಯನ್ನು, ಯೇಸು ಎಂಬ ಆ ವಾಕ್ಯದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುವ, ಆ ಶಕ್ತಿಯ ಹಿಂದೆ ಓಡುವ ಪ್ರಿಯರೇ, ಆ ಯೇಸುವಿನ ಹಿಂದೆ ಓಡುವ, ಆ ಯೇಸುವನ್ನು ಆರಾಧಿಸುವ, ಆ ಯೇಸುವನ್ನು ಪೂಜಿಸುವ. ಒಂದೊಂದು ಕ್ಷಣನು ಹೃದಯದಲ್ಲಿ ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ ಅಂತ ಹೇಳ್ತೀರಿ. ಯಾರು ನಿಮಗೆ ಏನೇ ಮಾಡಿರಲಿ ಅವರಿಗೆ ನೀವು ಒಳ್ಳೆಯದನ್ನು ಮಾತ್ರ ಬಯಸಿ. ಎಷ್ಟು ಬೇಕಾದ್ರೂ ನಿಮಗೆ ನೋವು ಮಾಡಲಿ, ಎಷ್ಟು ಬೇಕಾದ್ರೂ ನಿಮ್ಮನ್ನು ಕಣ್ಣೀರು ಹಾಕಿಸ್ಲಿ, ಆದರೆ ಅವರಿಗೆ ಒಳ್ಳೆಯದನ್ನು ಮಾತ್ರ ಬಯಸಿ. ಏಕೆಂತ ಹೇಳಿದರೆ ನಾವು ಇಲ್ಲಿಯ ಮಕ್ಕಳಲ್ಲ, ನಾವು ಯೇಸುವಿನ ಮಕ್ಕಳು. ಅಲ್ಲಿ ನಮಗೆ ಒಂದಿಷ್ಟು ಜಾಗ ಬೇಕು. ಇಲ್ಲಿ ನಾವು ದೇವ್ರ ವಾಕ್ಯ ಹೇಳುತ್ತೆ 70 ಹೆಚ್ಚೆಂದರೆ 80 ಅಷ್ಟೇ ರೀ ಆಯುಸ, ಹೆಚ್ಚು ಸಿಕ್ಕಿದ್ರೆ ಅದು ಬೋನಸ್ಸು. ಆ ಜೀವನದಲ್ಲಿ ಯಾಕೆ ರೀ ಎಲ್ಲವನ್ನು ಒತ್ಕೊಂಡು, ದ್ವೇಷ ಕೋಪ ರೋಷ ಎಲ್ಲವನ್ನು ಒತ್ಕೊಂಡು, ತಲೆ ಮೇಲೆ ಒತ್ಕೊಂಡು ನಡಿಯೋಕ್ಕಾಗದೆ ಆ ರೋಗ ಇಟ್ಕೊಂಡು ಈ ರೋಗ ಇಟ್ಕೊಂಡು ಯಾಕೆ ಕಲಿಬೇಕು ನಾವು? ಯೇಸುವಿಗೆ ವಹಿಸಿಕೊಂಡು ಅವ್ರು ನೋಡ್ಕೊಳ್ತಾರೆ, ಅವರೆಲ್ಲವನ್ನು ನೋಡ್ಕೊಳ್ತಾರೆ. ರೋಮನರಿಗೆ ಬರೆದ ಪತ್ರಿಕೆ 8:31 ವಾಕ್ಯ ಹೇಳುತ್ತೆ, ದೇವರೇ ನನ್ನ ಪಕ್ಷದಲ್ಲಿರುವಾಗ, ಯೇಸುವೇ ನನ್ನ ಪಕ್ಷದಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರು? ಎದುರಿಸುವವರು ಯಾರು? ನಿನ್ನ ಜೀವನದಲ್ಲಿ ನೀನು ಎಷ್ಟು ಪ್ರೇಯರ್ ಮಾಡಿದ್ರು, ನಿನ್ನ ಜೀವನದಲ್ಲಿ ಏನೋ ಸಂಭವಿಸ್ತಾ ಇದೆ ಅಂದರೆ, ರೋಮನರಿಗೆ ಬರೆದ ಪತ್ರಿಕೆ 8:28 ವಾಕ್ಯದಲ್ಲಿ ದೇವರು ಹೇಳ್ತಾರೆ, ದೇವರನ್ನು ಪ್ರೀತಿಸುವವರಿಗೂ ದೇವರ ಆಜ್ಞೆಯನ್ನು ಅನುಸರಿಸಿ ನಡೆಯುವವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸ್ತದೆ. ಯಾವಾಗ ನೀನು ಯೇಸುವನ್ನು ಪ್ರೀತಿಸ್ತೀಯೋ, ನೀನು ಯಾವಾಗ ಯೇಸುವಿನ ಎಲ್ಲ ಆಜ್ಞೆಗಳನ್ನು 10 ಅನುಸರಿಸಿ ನಡೆಯುತ್ತೀಯೋ, ನಿನ್ನ ಜೀವನದಲ್ಲಿ ಎಲ್ಲವೂ ಹಿತಕರವಾಗಿ, ಎಲ್ಲವೂ ಒಳಿತಾಗಿ ಪರಿಣಮಿಸ್ತದೆ. ಏನು ಬೇಕಾದರೂ ಸಂಭವಿಸಲಿ, ಅದೆಲ್ಲ ಯೇಸುವಿಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ, ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಹಾಗಾಗಿ ಯೇಸುವನ್ನು ಆಶ್ರಯಿಸಿ ಬದುಕುವ ಮಕ್ಕಳಿಗೆ ಒಂದೊಂದು ಕ್ಷಣನು ಏನು ಸಂಭವಿಸಿದ್ರು ಅದರೆಲ್ಲವನ್ನು ನಾವು ಒಳಿತಾಗಿ ಕಾಣುವಾಗ, ಅದರಲ್ಲಿರುವ ಪಾಸಿಟಿವ್ ಅನ್ನು ಮಾತ್ರ ತೆಗೆದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಸಕಲವು ಹಿತಕರವಾಗಿ ಪರಿಣಮಿಸ್ತದೆ. ದೇವರು ಸುಳ್ಳು ಹೇಳುವ ದೇವರಲ್ಲ, ಸುಳ್ಳು ಹೇಳುವ ದೇವರಲ್ಲ ನಮ್ಮ ದೇವರು. ನಮ್ಮ ದೇವರು ಸತ್ಯಪರ ನಿಂತ ದೇವರು, ಮರಣವನ್ನು ಗೆದ್ದ ದೇವರು, ಸೈತಾನನ ತಲೆಯನ್ನು ಜಜ್ಜಿ ಹಾಕಿದವರು. ಈ ಲೋಕದಲ್ಲಿರುವ ಕಷ್ಟಗಳು ದುಃಖಗಳು ಏನು ಅಂತ ಅವರಿಗೆ ಗೊತ್ತು. ಏಕೆಂದರೆ ಯೇಸು 100% ದೇವರು, 100% ಮನುಷ್ಯರಾಗಿ ಈ ಲೋಕಕ್ಕೆ ಬಂದಿದ್ದು. ನನ್ನ ನಿನ್ನ ಕಷ್ಟ, ನನ್ನ ನಿನ್ನ ದುಃಖ, ನನ್ನ ನಿನ್ನ ವೇದನೆ, ನನ್ನ ನಿನ್ನ ಸೋಲು, ನನ್ನ ನಿನ್ನ ನಿರಾಶೆ, ನನ್ನ ನಿನ್ನ ಏಕಾಂಗಿತನ, ನನ್ನ ನಿನ್ನ ಕಣ್ಣೀರು ಎಲ್ಲವೂ ಯೇಸುವಿಗೆ ಗೊತ್ತು, ಎಲ್ಲವೂ ಯೇಸುವಿಗೆ ಗೊತ್ತು. ಅವರನ್ನು ಮಾತ್ರ ನೋಡಿ ಓಡು ನೀನು.
ಪ್ರಭುವನ್ನು ಅವರ ಮಾಧುರ್ಯವನ್ನು ಅನುಭವಿಸಿ ನೋಡು, ಸವಿದು ನೋಡು, ಸವಿದು ನೋಡು. ಅವರು ಆ ಕ್ಷಣದಲ್ಲಿ ಅವರ ಎದೆಗೆ ನಿನ್ನನ್ನು ಅಪ್ಪಿಕೊಂಡು ನಿನ್ನ ತಲೆಯನ್ನು ಸವರುತ್ತಾ, ಮಗಳೇ ಎದುರುಬೇಡ, ಮಗನೇ ಎದುರುಬೇಡ, ನಾನಿದ್ದೀನಿ ನಿನಗಾಗಿ, ಹೆತ್ತ ತಾಯಿಗಿಂತ ಮಿಗಿಲಾಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ, ಬೆನ್ನತ್ತಿ ಬೆನ್ನತ್ತಿ ಪ್ರೀತಿ ಮಾಡ್ತೀನಿ, ಕೆಟ್ಟು ಹೋಗಿದ್ದನ್ನು ಹುಡುಕಿ ಬಂದ ದೇವರು ನಾನು ಅಂತ ಪ್ರೇಯರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಹೇಳಿ, ಎಷ್ಟೋ ಮಂದಿಗೆ ಧ್ಯಾನಕೂಟಕ್ಕೆಲ್ಲ ಹೋಗುವಾಗ ಬಿಡುಗಡೆ ಆಗೋದು ಯಾಕೆ ಅಂತ ಹೇಳಿದರೆ, ಇಂಥ ಶಕ್ತಿಯನ್ನು ನಂಬಿ ಆ ಭಯದಲ್ಲಿ ಅವರು ಕಳೀತಾ ಇರ್ತಾರೆ. ಧ್ಯಾನಕೂಟಕ್ಕೆ ಬಂದಾಗ ದೇವರ ವಾಕ್ಯವನ್ನು ಆಲಿಸಿ ಆ ವಾಕ್ಯದ ಶಕ್ತಿ ಅವರ ಮೇಲೆ ಕಾರ್ಯಪ್ರವರ್ತಿ ಮಾಡುವಾಗ, ಅದು ಕಾರ್ಯರೂಪಕ್ಕೆ ಬರುವಾಗ, ಅವರಲ್ಲಿರುವ ಎಲ್ಲ ಬಂಧನಗಳು, ಎಲ್ಲ ಪೈಶಾಚಿಕ ಕುತಂತ್ರಗಳು ಯೇಸು ನಾಮದಲ್ಲಿ ಕಳಚಿ ಬೀಳುವಾಗ ಅವರ ಹೃದಯದಲ್ಲಿ ಫ್ರೀ ಆಗ್ತಾರೆ, ಫ್ರೀ ಬರ್ಡ್ ಥರ ಆಗ್ತಾರೆ. ಮತ್ತೆ ಈ ಭಯಗಳು ಯಾವುದು ಇರಲ್ಲ, ಭಯಗಳು ಯಾವುದು ಇರಲ್ಲ. ನಿಮ್ಮ ಹತ್ರ ಯಾರೇ ಬಂದು ಅಂಧಕಾರ ಶಕ್ತಿಯ ಬಗ್ಗೆ, ಮಾಟಮಂತ್ರದ ಶಕ್ತಿಯ ಬಗ್ಗೆ ಹೇಳಿದ್ರೆ, ನೀವು ಹೇಳಿ, ನಾನು ನನ್ನ ಯೇಸುವಿನ ಶಿಲುಬಿಯ ನೆರಳಿನಡಿಯಲ್ಲಿ ಹುದುಗಿಕೊಂಡಿರುವ ಮಗಳು, ಹುದುಗಿಕೊಂಡಿರುವ ಮಗನು, ಯಾವುದು ನನ್ನನ್ನು ಮುಟ್ಟೋದಿಲ್ಲ, ಯಾವುದು ನನ್ನನ್ನು ಮುಟ್ಟೋದಿಲ್ಲ. ನೋಡಿ, ಈ ಮಕ್ಕಳಿಗೆಲ್ಲ ದೃಷ್ಟಿ ತೆಗ್ದಂಗೆ ರೋಡಲ್ಲಿ ಎಲ್ಲ ಆಗ್ತಾರಲ್ಲ, ನೋಡಿದ್ದೀರಾ? ಕೆಂಡ, ಬತ್ತಿ, ಎಲೆ, ಮತ್ತೇನು, ಒಣಗಿದ ಮೆಣಸು, ಮತ್ತೇನು ಸಾಸಿವೆ, ಏನೇನೋ ಇರ್ತದೆ, ನಾನು ನೋಡಿದ್ದೀನಿ ಹಿಂಗೆ ದಾರಿಯಲ್ಲೆಲ್ಲ ಹಿಂಗೆ ಹಾಕಿರ್ತಾರೆ. ಅದನ್ನ ಕೆಲವರು ದಾಟಬಾರದು ಅಂತ ಹೇಳ್ತಾರೆ. ನಾನು ಯೇಸು ರಕ್ತಕ್ಕೆ ಜಯ ಅಂತೇಳಿ ಅದನ್ನೇ ದಾಟ್ಕೊಂಡು ಹೋಗ್ತೀನಿ. ನನಗೆ, ನಾನು ಚಿಕ್ಕದ್ರಿಂದ ಸ್ವಲ್ಪ ತುಂಟತನ ಜಾಸ್ತಿ, ಅದು ಈಗಲೂ ಹೋಗಿಲ್ಲ ನನಗೆ. ಓಕೆ, ಅಂಥದನ್ನೆಲ್ಲ ಏನು ಮುಟ್ಟಬೇಡ, ಏನು ಮಾಡಬೇಡ ಅಂತ ಹೇಳ್ತಾರೆ, ಅದನ್ನೇ ನಾನು ಹೋಗಿ ಮಾಡೋದು. ಈಗಲೂ ಅದಿದ್ರೆ ನಾನು ದಾಟ್ಕೊಂಡು ಹೋಗ್ತೀನಿ. ಕೆಲವರು ನನ್ನ ಹತ್ರ ಹೇಳ್ತಾರೆ, ಸಿಸ್ಟರ್ ಈ ಕಡೆ ದಾಟಿ ಬನ್ನಿ, ಅದೆಲ್ಲ ಮುಟ್ಟಬಾರ್ದು, ಅದು ಆ ದೃಷ್ಟಿ ನಮ್ಮ ಮೇಲೆ ಬರುತ್ತೆ. ಯೇಸು ನಾಮ ಜೊತೆ ಇರುವಾಗ ಯಾವ ದೃಷ್ಟಿನಿ ನಮ್ಮನ್ನ ತಾಗ್ಲಿಕ್ಕೆ ಇರೋದು? ಯೇಸು ಎಂಬ ಆ ಸ್ಪರ್ಶ, ಆ ಒಂದು ಟಚ್ ನಮ್ಮನ್ನು ಯಾವಾಗ್ಲೂ ಮುಟ್ಟುತ್ತಾ ಇರುವಾಗ, ಅವರ ಪ್ರಸನ್ನತೆ ಯಾವಾಗ್ಲೂ ನಮ್ಮನ್ನು ಆವರಿಸಿಕೊಂಡಿರುವಾಗ, ಅವರ ನಾಮದಲ್ಲಿ ನಾವು ಜೀವಿಸುತ್ತಿರುವಾಗ, ಅವರ ಕೈ ಹಿಡಿದು ನಾವು ನಡೀತಾ ಇರುವಾಗ, ಯಾವ ದೃಷ್ಟಿ ನಮ್ಮನ್ನು ಮುಟ್ಟುತ್ತದೆ? ನೀವೊಂದ್ಸಲ ಹೇಳಿ. ಕೆಲವರು ಒಂದು ಪಪ್ಪಾಯಿ ಗಿಡ ಅಥವಾ ಯಾವುದಾದ್ರೂ ಹಣ್ಣಿನ ಮರ ಅಥವಾ ಯಾವುದಾದ್ರೂ ಏನಾದ್ರೂ ಒಂದು ಗಿಡ, ಹೂವಿನ ಗಿಡ ಎಲ್ಲ ಚೆನ್ನಾಗಿ ಬೆಳೀತಾ ಇದ್ರೆ ಅಲ್ಲೊಂದು ಚಪ್ಪಲಿ ತೂಗಾಗಿರ್ತಾರೆ, ನೀವು ನೋಡಿರ್ಬೋದು ಅಲ್ವಾ? ಚಪ್ಪಲಿ ಇರೋದು ಕಾಲಿಗೆ ಹಾಕ್ಲಿಕ್ಕೆ ಅಲ್ಲ, ಅದು ಕಿತ್ತೋದ್ರೆ ಬಿಸಾಕ್ಬೇಕು ತಾನೆ, ಅದನ್ನ ಹೋಗಿ ಮರದಡಿಯಲ್ಲಿ ನೇತಾಕಿರ್ತಾರೆ. ಯಾಕೆ ನೇತಾಕಿದ್ರಿ ಅಂತ ಹೇಳಿದ್ರೆ, ಸುಸ್ಟ ಆ ಪಕ್ಕದವ್ರ ಮನೆಯವ್ರ ಕಣ್ಣಿದೆ ಅಲ್ಲ, ಅದು ಕಣ್ಣ ಸುಸ್ಟ, ಅದು ಎಂತ ಕಣ್ಣು, ಅವಳೊಂದ್ಸಲ ಹಿಂಗೆ ನೋಡಿದ್ನು ಸಿಸ್ಟರ್, ಮಾರನೇ ದಿನ ಎಲ್ಲ ಕಾಯಿ ಉದುರಿ ಹೋಗದ, ಎಂತ ಕಣ್ಣು ಅಂತ ಹೇಳ್ತೀರ ಸಿಸ್ಟರ್? ಆ ಕಣ್ಣನ್ನ ಕಿತ್ತು ಬಿಡೋದಕ್ಕೆ ಆಗ್ತದ ರೀ? ಆಗ್ತದ? ಅವಳ ಕಣ್ಣು ಹಿಂಗೆ ನೋಡಿದ ತಕ್ಷಣ ನಿಮ್ಮ ಕಾಯಿ ಉದುರಿ ಹೋಗುತ್ತಾ? ಉದುರಿ ಹೋಗುತ್ತಾ? ದಿನ ಯೇಸು ನಾಮದಲ್ಲಿ ನಿಮ್ಮ ಮನೆಯಲ್ಲಿರುವ ಮರ ಗಿಡಗಳಿಗಾಗಿ, ಕಾಯಿ ಬಿಡುವ ಹಣ್ಣುಗಳಿಗಾಗಿ, ಮರಗಳಿಗಾಗಿ, ಎಲ್ಲದಕ್ಕಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ ನೀವು ಪ್ರಾರ್ಥಿಸಿ ಯೇಸುವಿನ ಸಂರಕ್ಷಣೆ ದೊರಕ್ತದೆ. ಅಲ್ಲೊಂದು ಚಪ್ಪಲಿ ಹಾಕಿದ ಮಾತ್ರಕ್ಕೆ ಏನು ಸಂಭವಿಸೋದಿಲ್ಲ, ಏನು ಸಂಭವಿಸೋದಿಲ್ಲ. ಕೆಲವ್ರು ನೋಡ್ತಾರೆ ಮನೆ ಮೇಲೆ ಏನೋ ಒಂದು ಆಕೃತಿ ಎಲ್ಲ ಮಾಡಿಟ್ಟಿರ್ತಾರೆ, ಯಾಕೆಂತ ಹೇಳಿದ್ರೆ ಮನೆಗೆ ದೃಷ್ಟಿ ಬಿದ್ದು ಬಿಡುತ್ತೆ. ಲಕ್ಷ ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿ ದೃಷ್ಟಿ ಬಿದ್ದು ಬಿಡುತ್ತೆ ಅಂತ ಒಂದು ಅಸಹ್ಯವಾದ ಏನೋ ಒಂದು ತೂಗಾಕಿರ್ತಾರೆ. ಅದನ್ನೆಲ್ಲ ಬಿಟ್ಟು ಬಿಡಿ. ಈ ಕ್ಷಣ ನೀನು ಯೇಸುವನ್ನು ನಂಬುವ ಮಗಳಾಗಿದ್ರೆ, ಯೇಸುವನ್ನು ನಂಬುವ ಮಗನಾಗಿದ್ರೆ ಅಂತ ಎಲ್ಲ ಅಂಧಕಾರ ಶಕ್ತಿಯನ್ನು ತೆಗೆದು ಬಿಡು. ನಿನ್ನ ಶರೀರದಲ್ಲಿ ಯಾವುದಾದ್ರೂ ತಾಯಿತಾ ಇದ್ರೆ, ನೂಲಿದ್ರೆ ಅದೆಲ್ಲವನ್ನು ಕಿತ್ತು ಯೇಸು ನಾಮದಲ್ಲಿ ಬಿಸಾಕು. ನೀನು ನಿನ್ನ ಮನೆಯಲ್ಲಿ ಯಾವುದಾದ್ರೂ ತೆಂಗಿನಕಾಯಿ, ನಿಂಬೆಕಾಯಿ, ನಿಂಬೆಹಣ್ಣು, ಇನ್ನೇನು ಮೆಣಸಿನಕಾಯಿ ಅದೆಲ್ಲ ಕಟ್ಟಿಡೋದಿದೆ, ಕಪ್ಪು ದಾರ ಕಟ್ಟಿಡೋದಿದೆ, ಬೆಳ್ಳುಳ್ಳಿ ಕಟ್ಟಿಡೋದಿದೆ ಅಂತ ಎಲ್ಲ ಅಂಧಕಾರ ಶಕ್ತಿ ಯೇಸು ನಾಮದಲ್ಲಿ ತೆಗೆದು ಹಾಕು. ನೀನು ಈ ಕ್ಷಣದಲ್ಲಿ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ, ನಿಮ್ಮ ವಾಹನಗಳಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ತೋಟದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಹೊಲ ಗದ್ದೆಯಲ್ಲಿ ಏನಾದರೂ ಯೇಸುವಿಗೆ ವಿರುದ್ಧವಾದದ್ದು ಇದ್ರೆ, ಯೇಸುವಿಗೆ ವಿರುದ್ಧವಾದದ್ದು ಇದ್ರೆ ಅದನ್ನೆಲ್ಲ ತೆಗೆದು ಬಿಸಾಕು. ಯಾವ ನಿಂಬೆ ಹಣ್ಣು ದೇವರು ಕೊಟ್ಟಿರೋದು, ಅದರಲ್ಲಿ ವಿಟಮಿನ್ ಸಿ ಇದೆ, ಅದು ಹಿಂಡಿ ಕುಡಿದಾಗ ನಿನ್ನ ದೇಹಕ್ಕೆ ಶಕ್ತಿ ಬರುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ. ತೆಂಗಿನಕಾಯಿ ಮನೆಯಲ್ಲಿ ಕಟ್ಟಿಡೋದು, ಚೆನ್ನಾಗಿ ರುಬ್ಬಿ ಸಾರು ಮಾಡಿ ಅದನ್ನ ಭುಜಿಸ್ಲಿಕ್ಕೆ, ನಿನ್ನ ಆರೋಗ್ಯಕ್ಕೆ ಅದು ಉತ್ತಮ ಅಂತ ಹೇಳಿ, ಅದು ಇಲ್ಲದಿದ್ರೆ ತೆಂಗಿನಕಾಯಿ ತುರಿದು ಕಾಯಿ ಪಲ್ಯಗೆ ಹಾಕ್ಲಿಕ್ಕೆ ಅದನ್ನ ತಿನ್ನು. ನೀನು ನಿನ್ನ ಮಕ್ಕಳಿಗೆ ಕೊಡು, ಅವರಿಗೆ ಆರೋಗ್ಯ ಬರುತ್ತೆ. ಅದನ್ನ ಮನೆಯಲ್ಲಿ ಕಟ್ಟಿ ಹಾಕಿ ನಿನಗೆ ಏನು ಅದರಿಂದ ನೀನು ಉದ್ಧಾರ ಆಗಲ್ಲ, ಏನು ಉದ್ಧಾರ ಆಗಲ್ಲ. ಚಪ್ಪಲಿ ಕಿತ್ತೋದ್ರೆ ತೆಗೆದು ಬಿಸಾಕು, ಅದನ್ನ ನಿನ್ನ ಮನೆಯಲ್ಲೋ ಅಥವಾ ನಿನ್ನ ಗಿಡದಲ್ಲೋ ಮರದಲ್ಲೋ ತೂಗಾಕೊಂಡು ನಡಿಬೇಡ. ನಾನು ಒಂದ್ಸಲ ಹೇಳೋದು ಪ್ರಿಯರೇ, ನಿನ್ನ ಮಗು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತಲ್ಲ, ಆ ಮಗುವಿನ ಕುತ್ತಿಗೆಗೆ ಅಯ್ಯೋ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ಚಪ್ಪಲಿನ ನೇತಾಕಕ್ಕಾಗತ್ತಾ?
ನಿನ್ನ ಗಂಡ ತುಂಬಾ ನೋಡಕ್ ಚೆನ್ನಾಗಿದ್ದಾನೆ, ಆಫೀಸಲ್ಲಿ ಯಾರಾದ್ರೂ ಲೈನ್ ಹೊಡೆದು ಬಿಡ್ತಾರೆ ಅಂತ ಹೇಳಿ ಅವರ ಕುತ್ತಿಗೆಗೆ ಒಂದು ನೆತ್ತಕ್ಕಾಗತ್ತಾ? ಅಲ್ಲ, ನಿನ್ನ ಹೆಂಡತಿ ನೋಡಕ್ ಚೆನ್ನಾಗಿದ್ದಾರೆ, ನಿನ್ನ ಸಹೋದರಿ ನೋಡಕ್ ಚೆನ್ನಾಗಿದ್ದಾರೆ ಅಂತ ಚಪ್ಪಲಿ ಕಿತ್ತಾಕೊಂಡು ಹಿಂಗೆ ನಡ್ಕಾಕೊಂಡೇಕಾಗತ್ತಾ? ಮತ್ತೆ ಚಪ್ಪಲಿ ಫ್ಯಾಮಿಲಿ ಅಂತ ಎಲ್ಲರೂ ಹೇಳ್ಬಿಡಲ್ವಾ? ಅದಕ್ಕಾಗಿ ಅಂಥದನ್ನೆಲ್ಲ ತೆಗೆದಾಕ್ಬಿಡಿ. ಅಂಥದ್ದೆಲ್ಲ ಈ ಕ್ಷಣ ನಿನ್ನ ಮನೆಯಲ್ಲಿದ್ದರೆ, ಯೇಸುವನ್ನು ನೀನು ನಂಬೋದಾದರೆ, ಯೇಸುವನ್ನು ನೀನು ಆರಾಧಿಸೋದಾದರೆ, ತುಂಬ ಮಂದಿ ಹೇಳ್ತಾರೆ ನಾನು ಈಗ ಯೇಸುವನ್ನು ಸ್ವೀಕರಿಸಿದ್ದೀನಿ, ವಿಶ್ವಾಸದಲ್ಲಿದ್ದೀನಿ. ನೀನು ವಿಶ್ವಾಸದಲ್ಲಿದ್ದರೆ ನಿನ್ನ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತಗೊಂಬ. ಯಾವ ದಿನಗಳು ಯಾವುದು ನಿನ್ನನ್ನು ಏನು ಮಾಡಲ್ಲ, ಯಾವ ಏನು ಅಮಾವಾಸ್ಯೆ ಹುಣ್ಣಿಮೆ ಅದು ಯಾವುದು ನಿನ್ನನ್ನು ಏನು ಮಾಡಲ್ಲ. ದೇವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ. ಸುಷ್ಟು ಅಮಾವಾಸ್ಯೆ ಬರುವಾಗ ಇವಳು ಕಿರ್ಚುತ್ತಾಳೆ, ಉರುಳುತ್ತಾಳೆ, ಎರಡು ಬಿಟ್ಟರೆ ಎಲ್ಲ ಸರಿಯಾಗ್ಬಿಡುತ್ತೆ. ಅವ್ರಿಗೇನಾದರೂ ಸೈಕಲಾಜಿಕಲ್ ಎಫೆಕ್ಟ್ ಇರುತ್ತೆ. ಯಾವ ದೆವ್ವ ಭೂತ ಮಾಟ ಮಂತ್ರ ಶಕ್ತಿ ನಿನ್ನನ್ನು ಏನು ಮಾಡಲ್ಲ. ಇನ್ನೊಂದು ನೆನೆಸಿ ನೋಡಿ, ಸತ್ತವರ ಆತ್ಮ ಯಾವತ್ತೂ ಇನ್ನೊಬ್ಬರ ಮೇಲೆ ಬರಲ್ಲ. ದೇವರ ವಾಕ್ಯ ಹೇಳುತ್ತೆ, ಲಾಜರಸ್ ಸತ್ತೋದ, ಅವನು ಸ್ವರ್ಗಕ್ಕೆ ಹೋದ, ಶ್ರೀಮಂತ ಸತ್ತ ನರಕಕ್ಕೆ ಹೋದ. ಅರ್ಥ ಆಯ್ತಲ್ಲ? ಮನುಷ್ಯ ಸತ್ರೆ ಬೈಬಲ್ ಪ್ರಕಾರ ಒಂದೋ ಸ್ವರ್ಗಕ್ಕೆ ಹೋಗುತ್ತೆ ಅಥವಾ ನರಕಕ್ಕೆ ಹೋಗುತ್ತೆ. ಯಾವ ಆತ್ಮನು ಇಲ್ಲಿ ಅರ್ಧದಲ್ಲಿ ಸತ್ತೋದ್ರಲ್ಲ ಸಿಸ್ಟರ್, ಅವರು ಹೇಗೆ ಸತ್ರು ದೇವರಿಗೆ ಗೊತ್ತಿಲ್ಲದೆ ಸತ್ತೋಗಿಲ್ಲ, ಅರ್ಧದಲ್ಲಿ ಸತ್ರು, ಫುಲ್ಲಾಗಿ ಸತ್ರು, ಆಕ್ಸಿಡೆಂಟ್ ಆಗಿ ಸತ್ರು, ಹೇಗೆ ಸತ್ರು ದೇವರಿಗೆ ಗೊತ್ತಿಲ್ಲದೆ ಏನೂ ನಡೆಯಲ್ಲ. ಹಾಗಾಗಿ ಅದು ಒಂದ ಸ್ವರ್ಗಕ್ಕೆ ಹೋಗುತ್ತೆ ಆತ್ಮ, ಇಲ್ಲ ನರಕಕ್ಕೆ ಹೋಗುತ್ತೆ. ಮಣ್ಣಿನಲ್ಲಿ ಸೃಷ್ಟಿಸಲ್ಪಟ್ಟ ಈ ಮಣ್ಣು ಮಣ್ಣಿಗೆ, ಈ ಶರೀರ ಮಣ್ಣಾಗಿ ಹೋಗುತ್ತೆ, ಮನಸ್ಸು ಮರೆಯಾಗಿ ಹೋಗುತ್ತೆ. ದೇವರು ಸೃಷ್ಟಿ ಮಾಡಿದ ಈ ಆತ್ಮ ದೇವರ ಬಳಿ ಹೋಗುತ್ತೆ. ಅದು ಒಂದ ಸ್ವರ್ಗನ ನರಕನ, ನಾವು ಹೇಗೆ ಇಲ್ಲಿ ಜೀವಿಸಿದೀವಿ ಅದರ ಮೇಲೆ ನಮಗೆ ನ್ಯಾಯ ತೀರ್ಪು. ಓಕೆ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಹಾಲೆಲೂಯ. ಹಾಗಾಗಿ ಈ ಕಂಬಳಿ ದಾರನ ನಂಬದು, ನಿಂಬೆ ಹಣ್ಣನ್ನ ನಂಬದು, ಎಂಥದ್ದು ಮೆಣಸಿನ್ಕಾಯಿನ ನಂಬದು, ತೆಂಗಿನಕಾಯಿನ ನಂಬದು, ಮತ್ತೇನು ತಾಯಿತ ನಂಬದು. ಆ ತಗಡು ಏನ್ರಿ ಮಾಡುತ್ತೆ ನಿಮ್ಮನ್ನ? ಆ ತಗಡನ ತೆಗೆದು ಏಸು ನಾಮಕ್ಕೆ ಜೈ ಅಂತ ಹೇಳಿ ಎಸಿರಿ ನಿಮ್ಮ ಕೈಯಿಂದಲೇ. ಏನೂ ಆಗಲ್ಲ, ಏನೂ ಆಗಲ್ಲ. ನೀನು ಯೇಸುವಿನ ಮಗಳಾದ್ರೆ, ನೀನು ಯೇಸುವಿನ ಮಗನಾದ್ರೆ ನಿನ್ನ ಜೀವನದಲ್ಲಿ ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ನೀನು ಹೋಗುವಾಗಲೂ ಬರುವಾಗಲೂ ದೂತರು ನಿನ್ನನ್ನು ಕಾಪಾಡ್ತಾರೆ, ನಿನ್ನ ಕಾಲನ್ನು ಕಲ್ಲಿಗೆ ತಾಗದಂತೆ ಅವರ ಕೈಗಳಲ್ಲಿ ಎತ್ತಿಕೊಳ್ತಾರೆ. ದೇವರ ವಾಗ್ದಾನ ರೀ, ಇದು ಯಾವುದು ಸುಳ್ಳಾಗಲ್ಲ ನಿನ್ನ ಜೀವನದಲ್ಲಿ. ಯೇಸುವನ್ನು ಮಾತ್ರ ನಂಬು, ಯೇಸುವಲ್ಲಿ ಮಾತ್ರ ಜೀವಿಸು, ನಿನ್ನ ಜೀವನ ನೂರ್ಮಡಿಯಷ್ಟು ಫಲಪ್ರದವಾಗುತ್ತೆ. ನೀನು ಯೇಸುವಿಗೆ ಸಾಕ್ಷಿ ಆಗ್ತೀಯ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈಯಿಟ್ಟು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸ್ವಾಮಿ, ಎಲ್ಲ ಮಾಟಮಂತ್ರದ ಶಕ್ತಿಗಳು, ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ರೋಗದ ಶಕ್ತಿಗಳು, ಎಲ್ಲ ವೇದನೆಯ ಶಕ್ತಿಗಳು, ಎಲ್ಲ ಸೋಲಿನ ಶಕ್ತಿಗಳು, ಸೈತಾನನ ಅಟ್ಟಹಾಸಗಳು, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಿಡಿಯೋ ವೀಕ್ಷಿಸುವ ಸರ್ವರ ದೇಹಾತ್ಮ ಮನಸ್ಸನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ಕರುಣೆ ಹಿಡಿದು ಬರಲಿ ಯೇಸುವೆ. ಪರಲೋಕದ ಶಕ್ತಿಯಿಂದ ಎಲ್ಲ ಮಕ್ಕಳು ತುಂಬುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ವಾಕ್ಯಗಳ ಶಕ್ತಿ, ವಾಗ್ದಾನಗಳ ಶಕ್ತಿಯಿಂದ ಸರ್ವ ಮಕ್ಕಳು ಅನುಗ್ರಹಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಅವರ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ಯೇಸು ನಾಮದಲ್ಲಿ ಪರಿಹಾರವಾಗುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಕರುಣೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ತ್ರಾಣವುಳ ಹಸ್ತದ ಕೆಳಗೆ ಸಾರುವರು ತಗ್ಗಿಸಿಕೊಂಡು, ಯೇಸುವೆ ನಿಮ್ಮ ಪಕ್ಕೆಲುಬುಗಳಲ್ಲಿ ಆಶ್ರಯ ಪಡೆಯುತ್ತಾ, ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ ಒದಕ್ಕೆ ಕೋಟೆಯಲ್ಲಿ ಒದಿಸಿಕೊಂಡು, ವಾಗ್ದಾನಗಳಿಂದ ತುಂಬಿಸಲ್ಪಟ್ಟ ಮಕ್ಕಳಾಗಿ ಆಶೀರ್ವಾದದ ನಿಧಿಯಾಗುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಸಾರುವರು ಸಾಕ್ಷಿಯಾಗುವುದಕ್ಕಾಗಿ ಸ್ತೋತ್ರ. ಸ್ವಾಮಿ, ಅಮ್ಮ ಮಾತಿಯ ಸರ್ವ ಮಕ್ಕಳನ್ನು ಸಮರ್ಪಿಸುತ್ತಾ ಒಂದೊಂದು ನಿಮಿಷವೂ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯೇ. ವಿಶೇಷವಾಗಿ ಕೊರೋನಾ ವೈರಸ್ ಲೋಕವನ್ನು ಬಿಟ್ಟು ಹೋಗುವಂತೆ, ಎಲ್ಲರ ಜೀವನ ನಾರ್ಮಲ್ ಆಗುವಂತೆ, ಕ್ರಮೀಕರಿಸಲ್ಪಡುವಂತೆ ಪ್ರಾರ್ಥಿಸಿರಿ ತಾಯಿ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್. ವಿಶೇಷವಾಗಿ ಪ್ರಿಯರೇ, ಈ ವಿಡಿಯೋ ಎಷ್ಟು ಮಂದಿಗೆ ಆಗುತ್ತೆ ಅಷ್ಟು ಮಂದಿಗೆ ಶೇರ್ ಮಾಡಿ, ಅವ್ರನ್ನ ನೋಡಕ್ಕೇಳಿ, ಆಗ ನೀವು ನಮ್ಮ ಸುವಾರ್ಥ ಕಾರ್ಯದಲ್ಲಿ ಭಾಗಿಗಳಾಗ್ತೀರಾ. ಪ್ರೈಸ್ ದ ಲಾರ್ಡ್.